हाय एल्लरिगू नमस्कार ना निम्म विनोद कुमार के एम नोड़ा वि के एम स्टडी टिप्स यूट्यूब चैनल स्नेहितर वो वीडियो ना इंपॉर्टेंट टॉपिक बैंक मतलब एस एस एल सी एग्जाम 2021 डेट अनाउंस स्नेहितर निम्म एस एस एल सी एग्जाम यहा दिन नड़ीये अंत नम्म मान्य शिक्षण सचिव सुरेश कुमार सरवर इंदू पत्रिकागोष्ठियल्लि अनौंस सुद्दिगोष्ठियल्लि स्नेहितर तिळ्कोंता बरोण ऐनेन आगिदे अंत मोदलनेदागि निम्म एग्जाम एर एग्जाम्स नड़ीये अंत निम्गे ऑलरेडी एल्ल गोत्तिदे एला एग्जा एला सब्जेक्ट्स एग्जाम एर पेपरन कवर निम्हे कोर् सब्जेक्ट रिलेटेड वन पेपर मत इन लांग्वेजस् रिलेटेड वन पेपर मातीवं आलरेडी निम्हेल न्यूस गए आलरेडी वीडियो कूड़ा स्नेहितरे निम्म एग्जाम मोदल एग्जाम जुलाई 19 रंदु नड़ीये जुलाई 19 सोमवार निम्म कोर् सब्जेक्ट एग्जाम नड़ीये कोर् सब्जेक्ट अंतंद्रे निम्म साइंस सोशल साइंस मैथ्स ई सब्जेक्टु ಒಟ್ಟು 120 ಅಂಕಗಳು 40 40 40 ಅಂಕಗಳು 3 ಗಂಟೆ ಟೈಮ್ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗೋದು 10 ವರೆಗೆ ಮತ್ತೆ ಎಂಡ್ ಆಗೋದು 1 ವರೆಗೆ 3 ಗಂಟೆ ನೀವು ಎಕ್ಸಾಮ್ ಹಾಲ್ನಲ್ಲಿ ಕೂತ್ಕೊಂಡು ಎಕ್ಸಾಮ್ ನ ಬರಿಬಹುದು ಓಎಂಆರ್ ಶೀಟ್ ನಲ್ಲಿ ಟಿಕ್ ಹಾಕಿ ಬರೋದು ಓನ್ಲಿ ಟಿಕ್ ಹಾಕಿ ಬರುವಂತ ಎಕ್ಸಾಮ್ ಇದು ಸ್ನೇಹಿತರೆ ನೆಕ್ಸ್ಟ್ ಎಕ್ಸಾಮ್ ಬಂದ್ಬಿಟ್ಟು ಜುಲೈ 22 ರಂದ ಆಗುತ್ತೆ ಜುಲೈ 19 ಕ್ಕೆ 1 ಜುಲೈ 22 ನೇ ತಾರೀಕು 1 ನಿಮಗೆ ಗ್ಯಾಪ್ ಸಿಗುತ್ತೆ ಸ್ವಲ್ಪ ದಿನ ಜುಲೈ 22 ಗುರುವಾರದಂದು ನಿಮ್ಮ ಲ್ಯಾಂಗ್ವೇಜಸ್ ಪೇಪರ್ ಇರುತ್ತೆ ಅಂದ್ರೆ ಭಾಷಾ ವಿಷಯಗಳ ಒಂದು ಪತ್ರಿಕೆ ಏನಪ್ಪಾ ಅಂದ್ರೆ ಭಾಷಾ ವಿಷಯಗಳು ನೀವು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇಂಗ್ಲಿಷ್ ಮಾಡಿರ್ತೀರಿ ಯಾವುದಾದರೂ ಒಂದು ಕನ್ನಡ ಇಂಗ್ಲಿಷ್ ಮತ್ತೆ ನಿಮ್ಮ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಆಗಿರಬಹುದು ಮತ್ತೆ ನೀವು ಯಾವ ಚೂಸ್ ಮಾಡಿರ್ತೀರೋ ಆ ಸಬ್ಜೆಕ್ಟ್ ನ ಪೇಪರ್ ಒಳಗೊಂಡಿರುತ್ತೆ ಸ್ನೇಹಿತರೆ ಜುಲೈ 19 ರಂದು ಕೋರ್ ಸಬ್ಜೆಕ್ಟ್ ಎಕ್ಸಾಮ್ ಜುಲೈ 22 ರಂದು ನಿಮ್ಮ ಲ್ಯಾಂಗ್ವೇಜಸ್ ಸಬ್ಜೆಕ್ಟ್ ಅಂದ್ರೆ ಭಾಷಾ ವಿಷಯಗಳ ಪರೀಕ್ಷೆ ಭಾಷಾ ವಿಷಯಗಳಂದ್ರೆ ಇಂಗ್ಲಿಷ್ ಕನ್ನಡ ಮತ್ತೆ ಹಿಂದಿ ಕಾಮನ್ ಆಗಿ ಬಹಳಷ್ಟು ವಿದ್ಯಾರ್ಥಿಗಳು ಚೂಸ್ ಮಾಡ್ಕೊಂಡಿರ್ತಾರೆ ಇವಿಷ್ಟು ನಿಮ್ಮ ಎಕ್ಸಾಮ್ಸ್ ಗಳು ನಡೆಯುವಂತ ದಿನಾಂಕ ಮತ್ತು ಟೈಮಿಂಗ್ ಭಾಷಾ ವಿಷಯ ಕೂಡ ಸೇಮ್ 3 ಗಂಟೆ 10:30 ಇಂದ 1:30 ತನಕ ಮತ್ತೆ ನೀವು 10:30 ಅಂದ್ರೆ 10:30 ಗೆ ಹೋಗಕ್ಕೆ ಹೋಗಬೇಡಿ ಒಂದು ಸ್ವಲ್ಪ 1 ಗಂಟೆ ಮುಂಚೆ ಅದಕ್ಕಿಂತ ಮುಂಚೆನೇ ಹೋಗಿ ಯಾಕಪ್ಪ ಅಂದ್ರೆ ನಿಮಗೆ ಅಲ್ಲಿ ಕೋವಿಡ್ ಚೆಕಪ್ ಸೆಂಟರ್ ಇರುತ್ತೆ ನಿಮ್ಮ ಎಕ್ಸಾಮ್ ಮುಂದೆ ಆ ಸೆಂಟರ್ ನಲ್ಲಿ ನಿಮಗೆ ಸ್ವಲ್ಪ ಟೆಂಪರೇಚರ್ ಚೆಕ್ ಮಾಡ್ತಾರೆ ಮಾಸ್ಕ್ ಹಾಕಿದಿರಲ್ಲೋ ಸೋಶಿಯಲ್ ಡಿಸ್ಟೆನ್ಸ್ ಮತ್ತೆ ನೀವು ಸ್ಯಾನಿಟೈಜರ್ ನ ಈ ರೀತಿ ಎಲ್ಲಾ ಮಾಡ್ತಾ ಟೈಮ್ ಕನ್ಸ್ಯೂಮ್ ಆಗುತ್ತೆ ಹಾಗಾಗಿ ನೀವು ಆದಷ್ಟು ಬೇಗ ಹೋಗಿ ಎಕ್ಸಾಮ್ ಸೆಂಟರ್ ಗೆ ಸ್ನೇಹಿತರೆ ಇನ್ನು ಕೆಲವೊಂದು ಪ್ರಮುಖವಾಗಿರುವಂತ ಅಂಶಗಳನ್ನು ಹೇಳಿದ್ದಾರೆ ಅದರ ಬಗ್ಗೆ ನೋಡ್ತಾ ಹೋಗೋಣ ಇವಾಗ ಕೋವಿಡ್ ಲಕ್ಷಣ ಇರುವಂತ ವಿದ್ಯಾರ್ಥಿಗಳು ಕೋವಿಡ್ ಲಕ್ಷಣ ಅಂದ್ರೆ ಕೆಮ್ಮು ಜ್ವರ ಇವೆಲ್ಲ ಇರುವಂತ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತೀವಿ ಅಂತ ಹೋಗಿರ್ತಾರಲ್ಲ ಅಂತವರಿಗೆ ಸೆಪರೇಟ್ ಆದ ರೂಮ್ ನಲ್ಲಿ ಎಕ್ಸಾಮ್ ಬರೆಸ್ತಾರೆ ನಿಮಗೆ ಕೆಮ್ಮು ನೆಗಡಿ ಏನಾದರೂ ಕಂಡುಬಂದ್ರೆ ನಿಮ್ಮ ಟೆಂಪರೇಚರ್ ಜಾಸ್ತಿ ಇದ್ದರೆ ಓಕೆ ನೆಕ್ಸ್ಟ್ ಕೋವಿಡ್ ಇರೋರು ಪಾಸಿಟಿವ್ ಬಂದಿರೋರು ಕೂಡ ಎಕ್ಸಾಮ್ ಬರೀಬೇಕು ಅಂತ ಏನಾದರೂ ಹಂಬಲ ಇದ್ದರೆ ಅಂತವರಿಗೆ ಸ್ಥಳೀಯ ಕೋವಿಡ್ ಸೆಂಟರ್ ನಲ್ಲಿ ಅವರು ಚಿಕಿತ್ಸೆ ಪಡೆಯುತ್ತಿರ್ತಾರಲ್ಲ ಅಲ್ಲಿಯಿಂದಲೇ ಎಕ್ಸಾಮ್ ಬರೆಯುವಂತ ಅವಕಾಶ ಮಾಡಿ ಕೊಡ್ತೀವಿ ಅಂತ ನಮ್ಮ ಶಿಕ್ಷಣ ಸಚಿವರು ಅನೌನ್ಸ್ ಮಾಡಿದ್ದಾರೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಪರೀಕ್ಷೆ ನಡೆಯುವ ಮುಂದೆ ಆರೋಗ್ಯ ತಪಾಸಣಾ ಕೇಂದ್ರದಲ್ಲಿ ನಿಮ್ಮನ್ನೆಲ್ಲ ಚೆಕ್ ಮಾಡ್ತಾರೆ ಆಲ್ರೆಡಿ ನಾನು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ನೆಕ್ಸ್ಟ್ ಈ ಪತ್ರಿಕೆ ಸರಳ ಇರುತ್ತೆ ಅಂತ ಹೇಳಿದ್ದಾರೆ ಕ್ವೆಶ್ಚನ್ ಪೇಪರ್ ಮತ್ತೆ ಆನ್ಸರ್ಸ್ ಎಕ್ಸಾಮ್ ಈಜಿ ಇರುತ್ತೆ ಅಂತ ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಹೇಳಿದ್ದಾರೆ ಬಟ್ ಆದರೂ ಕೂಡ ನೀವು ಚೆನ್ನಾಗಿ ಪ್ರಿಪೇರ್ ಆಗಿರಿ ಒಳ್ಳೆ ಅಂಕಗಳನ್ನು ಸ್ಕೋರ್ ಮಾಡಿ ಯಾಕಂದ್ರೆ ನೀವು ಪ್ರತಿಯೊಂದು ಅಂಕನು ಕೌಂಟ್ ಆಗುತ್ತೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ನಲ್ಲಿ ನೀವು ಅಕಸ್ಮಾತ್ ಏನಾದರೂ ಎ ಆಪ್ಷನ್ ಹಾಕೋತಲ್ಲಿ ಡಿ ಆಪ್ಷನ್ ಹಾಕಿದ್ರೆ ಆನ್ಸರ್ ರಾಂಗ್ ಆಗುತ್ತೆ ನಿಮ್ಮ ಮಾರ್ಕ್ಸ್ ಎಫೆಕ್ಟ್ ಆಗುತ್ತೆ ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾರು ಫೇಲ್ ಆಗೋದಿಲ್ಲ ಬಟ್ ಮಾರ್ಕ್ಸ್ ಕಡಿಮೆ ಬಿಡುತ್ತೆ ಸೋ ಹಾಗಾಗಿ ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿ ಎಕ್ಸಾಮ್ ನ ಬರೀರಿ ಅನೇದಾಗಿ ಕೋವಿಡ್ ನಿಂದ ಯಾರಾದರೂ ಎಕ್ಸಾಮ್ ಬರೆಯಕ ಆಗಿಲ್ಲಪ್ಪ ಅಂತಂದ್ರೆ ಅವರಿಗೆ ಏನಾದರೂ ಪ್ರಾಬ್ಲಮ್ಸ್ ಆದ್ರೆ ಅಂತವರು ಎಕ್ಸಾಮ್ ಏನಾದರೂ ಸ್ಕಿಪ್ ಮಾಡಿರ್ತಾರೆ ಎಕ್ಸಾಮ್ ಬರೆಯಲ್ಲ ಆಬ್ಸೆಂಟ್ ಆಗಿರ್ತಾರೆ ಅಂತವರು ನೆಕ್ಸ್ಟ್ ಇನ್ನೊಮ್ಮೆ ಎಕ್ಸಾಮ್ ನಡೆಯುವಾಗ ಎಕ್ಸಾಮ್ ಬರೀಬಹುದು ಅವಾಗ ಅವರನ್ನು ಫ್ರೆಶರ್ ಆಗಿನೇ ಕನ್ಸಿಡರ್ ಮಾಡ್ತಾರೆ ರಿಪೀಟರ್ಸ್ ಅಂತ ಮಾಡಲ್ಲ ಅವರು ಫ್ರೆಶರ್ಸ್ ಅಂತಾನೆ ಕನ್ಸಿಡರ್ ಮಾಡಿ ಮುಂದಿನ ಎಕ್ಸಾಮ್ ನಲ್ಲಿ ಅವರು ಕೂಡ ಎಕ್ಸಾಮ್ ಬರೀಬಹುದು ಇದಕ್ಕೂ ಕೂಡ ಅವಕಾಶವನ್ನ ಮಾಡಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಒಂದು ಅಪ್ಡೇಟ್ ಉಳ್ಕೊಂಡಿದೆ ಅದೇನಪ್ಪಾ ಅಂದ್ರೆ ಯಾರ್ಯಾರು ಹಾಸ್ಟೆಲ್ ಹುಡುಗರು ಮತ್ತೆ ವಸತಿ ಹುಡುಗರು ಅವರವರ ಊರಿಗೆ ಹೋಗಿರ್ತಾರೋ ಅಂತವರು ಅಪ್ಲೈ ಮಾಡಿದ್ರು ನನಗೆ ಸ್ಥಳೀಯ ಆದಂತ ಒಂದು ಎಕ್ಸಾಮ್ ಸೆಂಟರ್ ನಲ್ಲಿ ಎಕ್ಸಾಮ್ ಬರೀಬೇಕು ಅಂತ ಅಂತವರಿಗೆ ಆಲ್ ಟಿಕೆಟ್ ಅನ್ನು ಗುರುವಾರ ಇಶ್ಯೂ ಮಾಡ್ತಾರಂತೆ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಸೋ ಅದರ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇದಿಷ್ಟು ಇನ್ಫರ್ಮೇಷನ್ ಹೇಗನಿಸ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಎಲ್ಲಾ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ ನಿಮ್ಮ ಶೇರ್ ನಮಗೆ ಬಹಳ ಇಂಪಾರ್ಟೆಂಟ್ ಮತ್ತು ಲೈಕ್ ಕೂಡ ಇಂಪಾರ್ಟೆಂಟ್ ಮತ್ತು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಅಲ್ಲಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅದರ ಪಕ್ಕ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ರೀತಿ ನಿಮಗೆ ಹೆಲ್ಪ್ಫುಲ್ ಆಗೋ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಅ ಗ್ರೇಟ್ ಡೇ ಜೈ